ಇವನ ರಕ್ತದ ರಕ್ತತನ ರಕ್ತಿತನ ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಅವನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ, ನೀವು ಡೆಮೋಲೇ ನೋಡಿದ್ದೀರಲ್ವಾ, ಈ ರೀತಿಯ ಒಂದು ಟ್ರೈನಿಂಗ್ ಬಾಯ್ಸ್ ಅಟಿಟ್ಯೂಡ್ ಸ್ಟಡೀಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಉಡನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ. ಫಸ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ನೀವು ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂತಂದರೆ, ಬೀಟ್ ಮಾರ್ಕ್ ಪ್ರೊಜೆಕ್ಟ್ನಲ್ಲಿ ಒಂದು ಆಡಿಯೋ ಇರುತ್ತೆ, ಒಂದು 11 ಸೆಕೆಂಡ್ ವರ್ಗೂ ಕೂಡ ಒಂದು ಪ್ರೊಜೆಕ್ಟ್ ಇರುತ್ತೆ. ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಫೋಟೋ ಯಾವ ಫೋಲ್ಡರ್ ಇದೆ ಅಂತ ನೋಡ್ಕೊಂಡು ಫೋಟೋನ ಸೆಲೆಕ್ಟ್ ಮಾಡಿ, ಟಾಪಲ್ಲಿ ಇತ್ತು ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟ್ಯಾಪ್ ಮಾಡಿ, ಒಂದು ರೇಷಿಗೆ ಫಿಲ್ ಆಗುತ್ತೆ. ನಂತರ ಮೂವ್ ಆನ್ ಟ್ರಾನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ. ಥರ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಬೋದು. ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ ನಿಲ್ಸ್ಕೊಂಡು ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಸ್ಯಾಚುರೇಷನ್ ಅಂತ ಟೈಪ್ ಮಾಡಿ, SHKE ಅಂತ ಟೈಪ್ ಮಾಡಿ, ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಪ್ಲಸ್ ಸೈಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ, ಒಂದು +10 ಒಳಗಡೆ ನಿಲ್ಲಿಸ್ಕೊಳ್ಳಿ. ನಾನು ಇಲ್ಲಿ +9 ನಿಲ್ಲಿಸ್ಕೊತಾ ಇದ್ದೀನಿ. ನಂತರ ಇಲ್ಲೊಂದು ಫಸ್ಟ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಸೆಕೆಂಡ್ ಬೀಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಳ್ಳಿ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ, ಒಂದು ಥರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಸ್ಪ್ಲಿಟ್ ಆಗುತ್ತೆ. ಇದೇ ರೀತಿ ಕಂಪ್ಲೀಟ್ ಎಂಡ್ ವರ್ಗೂ ಕೂಡ ಬೀಟ್ ಟು ಬೀಟ್ ನೀವು ಪಿಕ್ಚರ್ನ ಸ್ಪ್ಲಿಟ್ ಮಾಡಬೇಕಾಗತ್ತೆ. ಸ್ಪ್ಲಿಟ್ ಮಾಡಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗುತ್ತೆ, ಶೇಕ್ ಎಫೆಕ್ಟ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಎಷ್ಟು ಪಿಕ್ಚರ್ ಸ್ಪ್ಲಿಟ್ ಮಾಡಿರ್ತಾರೋ ಅಷ್ಟು ಶೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ. ಫಸ್ಟ್ ಪಿಕ್ಚರ್ಗೆ ಫಸ್ಟ್ ಶೇಕ್ ಎಫೆಕ್ಟು, ಫಸ್ಟ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟು ನಿಮಗೆ ಇಲ್ಲಿ ರೈಟ್ ಸೈಡ್ ಎಫೆಕ್ಟ್ ಅಂತ ಇರುತ್ತೆ, ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆಫ್ಟ್ ಸೈಡ್ ಹತ್ರ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದಿದ ನಂತರ ಇಲ್ಲಿ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಓಪನ್ ಮಾಡಿದ ನಂತರ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಹತ್ರ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಪಿಕ್ಚರ್ ಈ ಒಂದು ಅನಿಮೇಷನ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಇದೇ ರೀತಿ ಬ್ಯಾಕಿಗೆ ಬಂದು ಸೆಕೆಂಡ್ ಶೇಕ್ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಸೆಕೆಂಡ್ ಪಿಕ್ಚರ್ಗೆ, ಥರ್ಡ್ ಶೇಕ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಥರ್ಡ್ ಪಿಕ್ಚರ್ಗೆ, ಫೋರ್ತ್ ಶೇಕ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಫೋರ್ತ್ ಪಿಕ್ಚರ್ಗೆ, ಈ ರೀತಿ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಶೇಕ್ ಎಫೆಕ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಪ್ರಿಸೆಟ್ ಮೇಲೆ ಟ್ಯಾಪ್ ಮಾಡಿದ್ದೀನಿ. ನಂತರ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಥ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಿದ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಇಲ್ಲಿ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ ಪ್ರೊಜೆಕ್ಟ್ ಓಪನ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಥ್ರೀ ಡೊಟೆಡ್ ಲೈನ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪಿಕ್ಚರ್ಗೆ ಒಂದು ಅನಿಮೇಷನ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೇಮ್ ಇದೇ ರೀತಿ ಕಂಪ್ಲೀಟ್ ಎಂಡ್ವರೆಗೂ ಕೂಡ ಎಷ್ಟು ಪಿಕ್ಚರ್ಸ್ಗಳಿದ್ದಾವೋ, ಸಿಕ್ಸ್ ಪಿಕ್ಚರ್ಸ್ ಇರುತ್ತೆ, ಸಿಕ್ಸ್ ಪಿಕ್ಚರ್ಸ್ಗೂ ಕೂಡ ಇದೇ ರೀತಿ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಶೇಕ್ ಎಫೆಕ್ಟಿಂದ ತೊಗೊಂಡು ಆ್ಯಡ್ ಮಾಡಿದ ನಂತರ ನೆಕ್ಸ್ಟು ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಇಲ್ಲಿ CC ಎಫೆಕ್ಟ್ನ ಕೊಟ್ಟಿರ್ತೀನಿ, HDR CC ಎಫೆಕ್ಟು. ನೀವೇನು ಮಾಡಬೇಕಾಗತ್ತೆ ಅಂದರೆ, ಸ್ಟಾರ್ಟಿಂಗು 2 ಲೇಯರ್ಸ್ ಇರುತ್ತೆ ನೋಡಿ. ಫಸ್ಟ್ ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸೆಕೆಂಡ್ ಲೇಯರ್ನ ಜಸ್ಟ್ ಮಾರ್ಕ್ ಮಾಡಬೇಕಾಗತ್ತೆ, ಅಂದರೆ ಟ್ಯಾಪ್ ಮಾಡಿದ್ರೆ ಅದು ಮಾರ್ಕ್ ಆಗುತ್ತೆ, ಓಕೆನಾ. ಈ ರೀತಿ ಮಾರ್ಕ್ ಮಾಡಿದ ನಂತರ ಇಲ್ಲೊಂದು ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ, ಲೇಯರ್ ಸಿಂಬಲ್ಲು, ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಾಪಿ ಟು ಲೇಯರ್ ಅಂತ ಇರುತ್ತೆ, ಕಾಪಿ ಟು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎರಡು ಲೇಯರ್ ಕಾಪಿ ಆಗುತ್ತೆ. ಕಾಪಿ ಆಗಿದ ನಂತರ ನೆಕ್ಸ್ಟು ಬ್ಯಾಂಕಿಗೆ ಬನ್ನಿ, ನಂತರ ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಪೇಸ್ಟ್ ಟು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆ ಎರಡು ಲೇಯರ್ ಕೂಡ ಪೇಸ್ಟ್ ಆಗುತ್ತೆ, ಮತ್ತೆ ವಿಡೋನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಶೇಕ್ ಎಫೆಕ್ಟ್ ವಿಡೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ನಾನು ಹೇಳ್ಕೊಬಿಡ್ತೀನಿ, ಸ್ಟೆಪ್ಸ್ನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್, ಏನಾದರೂ ನಿಮ್ಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.